ನೋಡಿ, ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಒಂದು ರಾಷ್ಟ್ರ ಭಾಷೆ ಅಂತ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಅನೇಕ ಭಾಷೆಗಳು, 16 ಭಾಷೆಗಳು ರೆಕಗ್ನೈಸ್ಡ್ ಭಾಷೆ. ನಾನು ಕರ್ನಾಟಕದಲ್ಲಿ ಕೂತು ಮಾತಾಡ್ತಿದ್ದೀನಿ, ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ಇದು ನನ್ನ ಮಾತೃಭಾಷೆ. ಸರ್, ಹಿಂದಿ ನಮ್ಮ ರಾಷ್ಟ್ರಭಾಷೆ ಅನ್ನೋದು ಒಂದು ನಡೀತಿರೋವಂಥದ್ದು, ಆ್ಯಸ್ ಎ ವೈದ್ಯರಾಗಿ ನೋಡಿ, ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಒಂದು ರಾಷ್ಟ್ರ ಭಾಷೆ ಅಂತ ಇರುತ್ತೆ, ರಾಷ್ಟ್ರ ಪಕ್ಷಿ ಅಂತ ಇರುತ್ತೆ, ರಾಷ್ಟ್ರ ಪ್ರಾಣಿ ಅಂತ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಅನೇಕ ಭಾಷೆಗಳು, 16 ಭಾಷೆಗಳು ರೆಕಗ್ನೈಸ್ಡ್ ಭಾಷೆ. ನಾನು ಕರ್ನಾಟಕದಲ್ಲಿ ಕೂತು ಮಾತಾಡ್ತಿದ್ದೀನಿ, ಕನ್ನಡದಲ್ಲಿ ಮಾತಾಡ್ತಿದ್ದೀನಿ, ಇದು ನನ್ನ ಮಾತೃಭಾಷೆ. ನೋಡಿ, ಇವತ್ತು ಕಾಂಟ್ರವರ್ಸಿ ನಡೀತಾ ಇರೋದು, ಹಿಂದಿ ನಮ್ಮ ರಾಷ್ಟ್ರ ಭಾಷೆಯಾ? ಇದುವರೆಗೂ ನಾವು ಅಂದ್ಕೊಂಡಿದ್ದು ಅಥವಾ ನಮಗೆಲ್ಲ ಹೇಳಿದ್ದು ಹಿಂದಿ ರಾಷ್ಟ್ರ ಭಾಷೆ ಅಂತ. ಬಟ್ ನಾನು ವೈದ್ಯನಾಗಿ 40 ವರ್ಷದಿಂದ ನೋಡ್ತಾ ಇದ್ದೀನಿ, ಗುಜರಾತ್ನಿಂದ ಬರ್ತಾರೆ, ರಾಜಸ್ಥಾನದಿಂದ ಬರ್ತಾರೆ, ಅವ್ರಿಗೂ ಕೂಡ ಸರಿಯಾಗಿ ಹಿಂದಿ ಮಾತನಾಡಲಿಕ್ಕೆ ಬರೋದಿಲ್ಲ. ಪ್ರಾಬಬಲಿ ಡೆಲ್ಲಿ ಅಥವಾ ಉತ್ತರ ಪ್ರದೇಶ ಆ ಕಡೆ ಕೆಲವು ಕಡೆ ಮಾತ್ರ ಇರ್ಬೋದು. ಒಂದು ರಾಷ್ಟ್ರ ಭಾಷೆ ಅಂದರೆ ಪ್ರತಿಯೊಬ್ಬನೂ ಕೂಡ ಆ ಭಾಷೆಯನ್ನು ಮಾತಾಡುವಂಥ ಪರಿಸ್ಥಿತಿಯಲ್ಲಿರಬೇಕು ಅಥವಾ ಅರ್ಥ ಮಾಡ್ಕೊಳ್ಬೇಕು ಅನ್ನೋ, ಅರ್ಥ ಆಗಬೇಕು ಅನ್ನೋ ಪರಿಸ್ಥಿತಿಯಲ್ಲಿರಬೇಕು. ಇವತ್ತು ನೋಡಿ, ತಮಿಳ್ನಾಡಿನೊಳಗೆ ಹಿಂದಿ ಯಾರಿಗೂ ಅರ್ಥನೇ ಆಗೋದಿಲ್ಲ, ಕರ್ನಾಟಕದಲ್ಲೂ ಅರ್ಥನೇ ಆಗೋದಿಲ್ಲ, ಆಂಧ್ರದೊಳಗೆ, ಇಡೀ ಸೌತ್ ಇಂಡಿಯಾ ನೀವು ಬಂದರೆ ಈ ಭಾಷೆನ ಮಾತಾಡಲಿಕ್ಕೂ ಕಷ್ಟ, ಅರ್ಥ ಮಾಡಲಿಕ್ಕೂ ಕಷ್ಟ. ಆ ದೃಷ್ಟಿಯಲ್ಲಿ ನೋಡೋದಾದರೆ ಎಲ್ಲೋ ಒಂದು ಕಡೆ ಇದನ್ನು ರಾಷ್ಟ್ರಭಾಷೆ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಒಂದು ರಾಷ್ಟ್ರಭಾಷೆ ಅಂತ ಇರಬೇಕು. ಇಂಗ್ಲೀಷ್ನ ಎಲ್ಲರೂ ಮಾತಾಡ್ತಾರೆ ಹಂಗೆ ನೋಡಿದರೆ, ಆದರೆ ಎಲ್ಲೋ ಹೆಮ್ಮೆಯಿಂದ ಇಷ್ಟು ದಿನ ಅಂತ ಇದ್ರು, ನನಗೂ ಕೂಡ ಹಂಗೆ ಅನಿಸಿತ್ತು. ಬಟ್ ಈ ಕಾಂಟ್ರವರ್ಸಿಗಳು ನೋಡಿದಾಗ ಹೌದು ಅನಿಸುತ್ತೆ, ನಿಜ. ಯಾವುದೋ ಬೇಡ ಅಂದೋರ ಮೇಲೆ ಹೀರಬಾರ್ದು ಒಂದು ಭಾಷೆನ. ಬಟ್ ತನ್ನದೇ ಆದ ರಾಷ್ಟ್ರಭಾಷೆ ಅಂತ, ಬಟ್ ರಾಷ್ಟ್ರಭಾಷೆ ಅಂತ ಇರಬೇಕು. ಬಟ್ ಯಾವುದು ಅಂತ, ಹಿಂದಿ ಬಿಟ್ಟರೆ ಯಾವುದು? ಸಂಸ್ಕೃತ ಆಗಲ್ದಿಲ್ಲ. ಅದಕ್ಕೆ ಈ ಕಾಂಟ್ರವರ್ಸಿ ಯಾರು ಸಾಲ್ವ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ನನಗಂತೂ ಅನಿಸುತ್ತೆ, ಹಿಂದಿನ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಎಲ್ಲರೂ ಮಾತಾಡೋಕ್ಕಾಗಲ್ಲ. ಇಲ್ಲದ್ರೆ ಕಂಪಲ್ಸರಿ ಅವರು ಚಿಕ್ಕ ವಯಸ್ಸಿನಿಂದ, ಇವಾಗ ನಮಗೆ ಕರ್ನಾಟಕದಲ್ಲಿ ಕನ್ನಡ ಹೆಂಗಿದೆಯಲ್ಲ, ಪ್ರತಿ ರಾಜ್ಯದಲ್ಲೂ ಹಿಂದಿಯನ್ನು ಚಿಕ್ಕ ವಯಸ್ಸಿನಿಂದ ಅಂದರೆ ಪ್ರೈಮರಿ ಸ್ಕೂಲ್ನಿಂದ ಅದನ್ನು ಕಲಿಸಿ ಅವಾಗ ರಾಷ್ಟ್ರಭಾಷೆ ಅಂತ ಅದನ್ನು ಡಿಕ್ಲೇರ್ ಮಾಡ್ಬೋದಿತ್ತು. ಬಟ್ ಅದೆಲ್ಲೂ ಆಗ್ತಾ ಇಲ್ಲ, ಇಟ್ಸ್ ಅನ್ ಆಪ್ಷನಲ್ ಸಬ್ಜೆಕ್ಟು. ಸೊ ಆದ್ದರಿಂದ ನನ್ನ ಪರ್ಸನಲ್ ಒಪಿನಿಯನ್ನು, ಹಿಂದಿನ ದಯವಿಟ್ಟು ರಾಷ್ಟ್ರಭಾಷೆ ಅಂತ ಎಲ್ಲರ ಮೇಲೂ ಏರಬೇಡಿ ಅಂತ ನಾನು ಅನ್ನಿಸ್ತದೆ. ಇದು ನನ್ನ ಪರ್ಸನಲ್ ವ್ಯೂ. ಥ್ಯಾಂಕ್ ಯು.